ನಮಸ್ಕಾರ ವೀಕ್ಷಕರೇ, ಜ್ಞಾನ ದೇಗುಲ ಜಾಲತಾಣಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಿಷ್ಣು ಸಹಸ್ರನಾಮದಲ್ಲಿ ಕಂಡುಬರುವ ಪ್ರಥಿತಃ ಎಂಬ ಹೆಸರು ವಿಷ್ಣುವಿನ ಹೆಸರುಗಳಲ್ಲಿ ಒಂದಾಗಿದೆ. ಇದು ವಿಷ್ಣುವಿನ ಸಾವಿರ ಹೆಸರುಗಳನ್ನು ಒಳಗೊಂಡಿರುವ ಒಂದು ಪರಮ ಪೂಜ್ಯವಾದ ಗ್ರಂಥ ವಿಷ್ಣು ಸಹಸ್ರನಾಮ ಅಂತಕ್ಕಂಥದ್ದು. ಪ್ರಥಿತಃ ಎಂಬ ಪದ ಆಳವಾದ ತಾತ್ವಿಕ ಮಹತ್ವವನ್ನು ಹೊಂದಿದೆ. ಇದು ದೈವಿಕತೆಯ ಸರ್ವವ್ಯಾಪಿತ್ವ ಮತ್ತು ಮಹಿಮೆಯನ್ನು ಎತ್ತಿ ತೋರಿಸುತ್ತದೆ ಅಂತ ಹೇಳ್ಬೋದು. ಈ ಪ್ರಥಿತಃ ಎಂಬ ಪದದ ಮೂಲ ಮತ್ತು ಅದರ ಅರ್ಥ ಎಲ್ಲನೂ ನೋಡೋಣ. ಪ್ರಥಿತಃ ಎಂಬುದು ಸಂಸ್ಕೃತ ಮೂಲ. ಪ್ರತ್ ಅಂತಂದರೆ ಹರಡಲು, ವಿಸ್ತರಿಸಲು ಅಂತ ಅದರ ಅರ್ಥ. ಹರಡುವವನು, ಎಲ್ಲವನ್ನು ವ್ಯಾಪಿಸಿರುವವನು ಅಂತ ಸೂಚಿಸುತ್ತೆ. ಹೆಸರು ವಿಸ್ತಾರತೆ ಮತ್ತು ಸರ್ವತ್ರತೆಯ ಕಲ್ಪನೆಯನ್ನು ಒತ್ತಿ ಹೇಳುತ್ತೆ. ಹಿಂದೂ ತತ್ವಶಾಸ್ತ್ರದಲ್ಲಿ ಪ್ರಥಿತಃ ಎಂಬ ಹೆಸರು ಭಗವಾನ್ ವಿಷ್ಣುವನ್ನು ವಿಷ್ಣುವು ಪ್ರತಿನಿಧಿಸುವ ಒಂದು ದೈವಿಕತೆಯ ಸರ್ವವ್ಯಾಪಿತ್ವ, ಆಲ್ ಪರ್ವೈಸಿವ್ ಅಂತಾರಲ್ಲ ಆ ಥರ. ದೈವಿಕ ಉಪಸ್ಥಿತಿಯು ಸಮಯ, ಸ್ಥಳ ಅಥವಾ ಗಡಿ ಅಥವಾ ಏನು ಸೀಮಾರೇಖೆ ಅಂತಾರಲ್ಲ, ಇದರಿಂದ ಸೀಮಿತವಾಗಿಲ್ಲ. ಇದು ಇಡೀ ಬ್ರಹ್ಮಾಂಡದಾದ್ಯಂತ ವ್ಯಾಪಿಸುತ್ತದೆ ಮತ್ತು ಹರಡಿರುತ್ತದೆ ಅಂತಕ್ಕಂಥದ್ದನ್ನು ಇದು ಸೂಚಿಸುತ್ತೆ. ಈ ಹೆಸರು ಹಿಂದೂ ತತ್ವಶಾಸ್ತ್ರದಲ್ಲಿ ವಿವರಿಸಿದಂತೆ ಈ ಪರಬ್ರಹ್ಮನ ಪರಿಕಲ್ಪನೆಯನ್ನು ಪ್ರತಿಬಿಂಬಿಸುತ್ತದೆ. ಅಂತಿಮ ವಾಸ್ತವ ಬ್ರಹ್ಮನನ್ನು ಸಾಮಾನ್ಯವಾಗಿ ಸರ್ವವ್ಯಾಪಿ ಮತ್ತು ಭೌತಿಕ ಪ್ರಪಂಚದ ಮಿತಿಗಳನ್ನು ಮೀರಿ ವಿವರಿಸಲಾಗಿದೆ. ವೈದಿಕ ಮತ್ತು ಉಪನಿಷತ್ತಿನ ಬೋಧನೆಗಳಲ್ಲಿ ದೈವಿಕತೆಯ ಅಂತರ್ಗತ ಮತ್ತು ಅತೀಂದ್ರಿಯ ಸ್ವಭಾವದ ಕಲ್ಪನೆಯನ್ನು ಪರಿಶೋಧಿಸಲಾಗಿದೆ. ಪ್ರಥಿತಃ ಪ್ರಾಯಶಃ ದೈವಿಕವನ್ನು ಸೃಷ್ಟಿಯೊಳಗೆ ಇರುವ ಮತ್ತು ಅದರಾಚೆಗೆ ವಿಸ್ತರಿಸುವ ಮೂಲಕ ಈ ಕಲ್ಪನೆಯೊಂದಿಗೆ ಸಂಯೋಜಿಸುತ್ತದೆ. ಸಾರಾಂಶದಲ್ಲಿ ಪ್ರಥಿತಃ ಎಂಬುದು ದೈವಿಕತೆಯ ಸರ್ವವ್ಯಾಪಿ ಅಸ್ತಿತ್ವವನ್ನು ಸೂಚಿಸುತ್ತೆ. ಸಮಯ ಮತ್ತು ಸ್ಥಳದ ಮಿತಿಗಳನ್ನು ಮೀರಿದೆ. ಆಧುನಿಕ ಜಗತ್ತಿನಲ್ಲಿ ಇದರ ಪ್ರಸ್ತುತತೆ, ಏಕತೆ, ಪರಿಸರ ಜಾಗೃತಿ, ಸಾವಧಾನತೆ, ಸಾಂಸ್ಕೃತಿಕ ಅನ್ವೇಷಣೆ ಮತ್ತು ಇನ್ನೂ ಮುಂದುವರೆದಂತೆ ಅಂತರ್ಧರ್ಮದ ತಿಳುವಳಿಕೆಯನ್ನು ಉತ್ತೇಜಿಸಲು ವಿಸ್ತರಿಸುತ್ತದೆ ಅಂತ ಹೇಳ್ಬೋದು. ಈ ಹೆಸರು ವ್ಯಕ್ತಿಗಳು ಎಲ್ಲ ಸೃಷ್ಟಿಯ ಅಂತರ್ ಸಂಪರ್ಕವನ್ನು ಗುರುತಿಸಲು ಮತ್ತು ಜೀವನವನ್ನು ಗೌರವ ಮತ್ತು ಅದ್ಭುತ ಪ್ರಜ್ಞೆಯೊಂದಿಗೆ ಅದನ್ನು ನಡೆಸಲು ಪ್ರೋತ್ಸಾಹಿಸುತ್ತದೆ ಅಂತ ಹೇಳ್ಬೋದು. ವೀಕ್ಷಕರೇ, ಇಷ್ಟು ವಿವರಣೆಯೊಂದಿಗೆ ಪ್ರಥಿತಃ ಎಂಬ ಒಂದು ಈ ಸಂಸ್ಕೃತ ಪದ ಸಹಸ್ರನಾಮದ ನಾಮದ ಒಂದು ವಿವರವನ್ನು ಇಲ್ಲಿ ವಿಡಿಯೋದಲ್ಲೇ ನೋಡಿದ್ದೇವೆ. ಎಂದಿನಂತೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಮ್ಮ ಕಮೆಂಟ್ಗಳನ್ನು ನಮೂದಿಸಿ. ನಮಸ್ಕಾರ ವೀಕ್ಷಕರೇ.